ಮೈಸೂರಿನಲ್ಲಿ ಯುವಜನ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದ್ದು, ಕಾರ್ಯಕ್ರಮದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭಾಗಿಯಾಗಿದ್ದಾರೆ. 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯುವಜನ ಮಹೋತ್ಸವಕ್ಕೆ ಸಿಎಂ ಬೊಮ್ಮಾಯಿ ಚಾಲನೆ ನೀಡಿದರು. ಬೊಮ್ಮಾಯಿ ಕಾರ್ಯಕ್ಕೆ ನಟ ಯಶ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಎಲ್ಲರನ್ನೂ ಸ್ಮರಿಸೋಣ. ಮೈಸೂರಲ್ಲಿ ಯುವಜನೋತ್ಸವದಲ್ಲಿ ನಟ ಯಶ್ ಈ ಮಾತನ್ನು ಹೇಳಿದ್ದಾರೆ. ಜೇನ್ ಸಾಕಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ವರ್ಷಕ್ಕೆ ಜೇನ್ ಸಾಕಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಆಗ್ತಡ, ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಹಿಂದೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವ್ರನ್ನೂ ಸ್ಮರಿಸೋಣ. ಇವತ್ತು ನಮ್ಮನ್ನ ರಾಜ್ಯಭಾರ ಮಾಡ್ತಿರೋರು, ಅವ್ರ ಯೋಜನೆಗಳನ್ನು ನಾವು ಸ್ಮರಿಸೋಣ, ಅದನ್ನು ನಂಬೋಣ. ಆದರೆ ನಮ್ಮೊಳಗೆ ಒಂದು ಸರ್ಕಾರ ಹುಟ್ಟಬೇಕು, ನಮ್ಮೊಳಗೆ ಎಲ್ಲ ಇಲಾಖೆಗಳನ್ನ ನಾವೇ ಹ್ಯಾಂಡಲ್ ಮಾಡಬೇಕು, ನಾವೇ ಕಾರ್ಯರೂಪ ನಾವೇ ಯೋಜನೆಗಳನ್ನ ಹಾಕೋಬೇಕು. ಪ್ರತಿಯೊಬ್ಬನು ಅವನವನ ಫೀಲ್ಡಲ್ಲಿ ಅವನವನ ಇದರಲ್ಲಿ ಇರೋ ಒಂದು ಕಷ್ಟಗಳನ್ನ ದಾಟಿ ಮೇಲ್ ಬರೋಂಗಾದರೆ ದೇಶ ಗ್ಯಾರಂಟಿ ಮುಂದೆ ಹೋಗುತ್ತೆ, ಇನ್ನೇನು ಬೇಕಾಗಿಲ್ಲ. ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.